ಎಸಿ ನಾ ಮುಂದಿನ ಸುದ್ದಿ. ವರುಣಾ ವಿಧಾನಸಭಾ ಕ್ಷೇತ್ರ ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ, ಹೈ ವೋಲ್ಟೇಜ್ ಕ್ಷೇತ್ರ. ಇದೇ ಮೊದಲ ಬಾರಿಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಕುಟುಂಬದಲ್ಲಿ ಮಹಿಳೆಯೊಬ್ಬರು ಮತಕ್ಕಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಎಸ್, ಸಿದ್ದರಾಮಯ್ಯನವರ ಸೊಸೆ ಸ್ಮಿತಾ ರಾಕೇಶ್ ಅವರು ಮಾವನ ಪರ ಪ್ರಚಾರವನ್ನು ಕೈಗೊಂಡಿದ್ದಾರೆ. ವರುಣಾ ವ್ಯಾಪ್ತಿಯ ಗ್ರಾಮದಲ್ಲಿ ಸ್ಮಿತಾ ರಾಕೇಶ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈವರೆಗೆ ಸಿದ್ದರಾಮಯ್ಯ ಕುಟುಂಬದಲ್ಲಿ ಗಂಡು ಮಕ್ಕಳನ್ನು ಬಿಟ್ಟರೆ ಅವರ ಪತ್ನಿ ಹಾಗೂ ಸೊಸೆ ಎಂದೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಮಾವನ ಪರವಾಗಿ ರಾಕೇಶ್ ಸಿದ್ದರಾಮಯ್ಯ ಪತ್ನಿ ಸ್ಮಿತಾ ರಾಕೇಶ್ ವರುಣಾ ಕ್ಷೇತ್ರದ ತಾಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ರಾಕೇಶ್ ಸಿದ್ದರಾಮಯ್ಯ ಮಗ 17 ವರ್ಷದ ಧವನ್ ರಾಕೇಶ್ ಅವರನ್ನು ಮಾಜಿ ಸಿ ಎಂ ಸಿದ್ದರಾಮಯ್ಯನವರೇ ಸ್ವತಃ ಸಾರ್ವಜನಿಕ ಸಭೆಯಲ್ಲಿ ಮುಂದೆ ಇದ್ದ ರಾಜಕೀಯಕ್ಕೆ ಬರ್ತಾನೆ ಅಂತ ಪರಿಚಯವನ್ನು ಮಾಡಿಕೊಟ್ಟಿದ್ರು. ಈಗ ಸ್ಮಿತಾ ರಾಕೇಶ್ ಮಾವನ ಪರವಾಗಿ ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಹಳ್ಳಿ ಹಳ್ಳಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವರುಣಾ ಕ್ಷೇತ್ರ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಟಾಕ್ ಆಫ್ ದ ಸ್ಟೇಟ್ ಆಗ್ತಾ ಇದೆ, ಇಡೀ ರಾಜ್ಯ ಅಂತ ಈಗ ವರುಣಾ ಕ್ಷೇತ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಸಾಕಷ್ಟು ಸುದ್ದಿಯನ್ನು ಕೊಟ್ಟಿದ್ದೀವಿ. ನರೇಂದ್ರ ಮೋದಿ, ಖರ್ಗೆ, ಹೀಗೆ ಎಸ್ ಡಿ ಪಿ ಐಗೆ ಬೆಂಬಲ ಕೊಡ್ತಿದೆಯಾ ಕಾಂಗ್ರೆಸ್ ಸೇರಿದಂತೆ, ಸಿದ್ದರಾಮಯ್ಯನವರ ಸ್ಪಷ್ಟನೆ, ಸಿದ್ದರಾಮಯ್ಯನ ಪರವಾಗಿ ಅವರ ಸೊಸೆ ಪ್ರಚಾರ ಮಾಡ್ತಿರೋದು ಎಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಈಗ ನಾನು ಹೋಗ್ಬರೋ ಸಮಯ ಮತ್ತಷ್ಟು ರಾಜಕೀಯ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿ ವಿ. ಇದು ಕನ್ನಡಿಗರ ಧ್ವನಿ.